ಬಯೋಪಿಕ್ ಚಿತ್ರಕ್ಕೆ ವಿಘ್ನ ಕರ್ನಾಟಕ ಸಂಘಟನೆಯಿಂದ ಸುದ್ದಿಗೋಷ್ಠಿ ಸಿನಿಮಾ ಮಾಡದಂತೆ ನಿರ್ದೇಶಕ ರವಿ ಶ್ರೀವತ್ಸಗೆ ಕಡಕ್ ಎಚ್ಚರಿಕೆ ನಿರ್ದೇಶಕ ರವಿ ಶ್ರೀವತ್ಸ ಎಂಆರ್ ಎನ್ನುವ ಹೆಸರಿನಲ್ಲಿ ಮುತ್ತಪ್ಪರೈ ಜೀವನ ಆಧರಿಸಿದ ಸಿನಿಮಾ ಮಾಡಲು ಹೊರಟಿದ್ದಾರೆ ಶೋಭಾ ರಾಜಣ್ಣ ನಿರ್ಮಾಣ ಮಾಡುತ್ತಿರುವ ಚಿತ್ರದಲ್ಲಿ ಅವರ ಮಗ ದೀಕ್ಷಿತ್ ಅವರು ಮುತ್ತಪ್ಪರೈ ಪಾತ್ರದಲ್ಲಿ ಕಾಣಿಸಿಕೊಳ್ಳಲು ಸಕಲ ತಯಾರಿ ಮಾಡಿಕೊಂಡಿದ್ದರು ಆದರೆ ಈ ಚಿತ್ರಕ್ಕೆ ಈಗ ವಿಘ್ನ ಒಂದು ಎದುರಾಗಿದೆ ಮಲಯಾಳಂನ ಸೌಮ್ಯ ಮೆನನ್ ನಾಯಕಿಯಾಗುವುದು ಪಕ್ಕಾ ಆಗಿ ಅದ್ದೂರಿಯಾಗಿ ಮುಹೂರ್ತ ಕೂಡ ನೆರವೇರಿತ್ತು ಇದೀಗ ಜಯ ಕರ್ನಾಟಕ ಸಂಘಟನೆ ನಿರ್ಮಾಪಕ ಪದ್ಮನಾಭ್ ಗೌಡ ಮತ್ತು ಮುತ್ತಪ್ಪರೈ ಫ್ಯಾಮಿಲಿ ಲಾಯರ್ ನಾರಾಯಣ ಸ್ವಾಮಿ ಪತ್ರಿಕಾಗೋಷ್ಠಿ ನಡೆಸಿ ಎಂಆರ್ ಚಿತ್ರ ಮಾಡದಂತೆ ಕಡಕ್ ಸೂಚನೆ ನೀಡಿದ್ದಾರೆ ರವಿ ಶ್ರೀವತ್ಸ ಎಂಆರ್ ಚಿತ್ರವನ್ನು ಕೈಬಿಡಬೇಕು ಚಿತ್ರದಲ್ಲಿ ಮುತ್ತಪ್ಪರೈ ಕುಟುಂಬ ಜಯ ಕರ್ನಾಟಕ ಸಂಘಟನೆಯ ಹೆಸರನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಆದರೆ ಅವರು ಈ ಬಗ್ಗೆ ನಮ್ಮನ್ನು ಸಂಪರ್ಕ ಮಾಡಿಲ್ಲ ಇದರ ಜೊತೆಗೆ ನಮಗೆ ಈಗ ಚಿತ್ರಕ್ಕೆ ತೊಂದರೆ ನೀಡುತ್ತಿದ್ದಾರೆ ಎಂದು ನೋಟಿಸ್ ಸಹ ಕಳುಹಿಸಿದ್ದಾರೆ ಇದನ್ನು ನಾವು ಸಹಿಸುವುದಿಲ್ಲ ಕಾನೂನು ಹೋರಾಟ ಮಾಡಲು ನಾವು ಸಿದ್ಧವಾಗಿದ್ದೇವೆ ಎಂದು ತಿಳಿಸಿದ್ದಾರೆ ಈ ಬಗ್ಗೆ ವಾಣಿಜ್ಯ ಮಂಡಳಿಗೂ ಮನವಿ ಮಾಡಿದ್ದೇವೆ ಈ ಹಿಂದೆಯೇ ಪದ್ಮನಾಭ ಗೌಡರು ಮುತ್ತಪ್ಪರೈ ಜೀವನ ಆಧಾರಿತ ಸಿನಿಮಾ ಮಾಡಲು ಮುಂದಾಗಿದ್ದರು ಆದರೆ ಅದು ಸೆಟ್ ಏರಲಿಲ್ಲ ಅಷ್ಟೇ ಈಗ ನಮ್ಮ ಮನವಿಯ ಹೊರತಾಗಿಯೂ ರವಿ ಶ್ರೀವತ್ಸ ಸಿನಿಮಾ ಮಾಡಿಯೇ ತೀರುತ್ತೇನೆ ಎಂದರೆ ನಾವು ಅದನ್ನು ಸಹಿಸುವುದಿಲ್ಲ ಕೂಡಲೇ ರವಿ ಮತ್ತು ತಂಡ ನಮ್ಮೊಂದಿಗೆ ಮಾತುಕತೆಗೆ ಬರಲಿ ಸಂಘಟನೆ ಮುತ್ತಪ್ಪರೈ ಮತ್ತು ಕುಟುಂಬಕ್ಕೆ ಡ್ಯಾಮೇಜ್ ಆಗಬಾರದು ಎನ್ನುವುದು ನಮ್ಮ ಕಾಳಜಿ ಎಂದು ಜಯ ಕರ್ನಾಟಕ ರಾಜ್ಯಾಧ್ಯಕ್ಷ ಬಿ ಎನ್ ಜಗದೀಶ್ ತಿಳಿಸಿದ್ದಾರೆ ಮಾಡಿದರೆ ವಿನಾಕಾರಣ ಸುಳ್ಳು ಆರೋಪ ಈ ಪ್ರಚಾರದ ತೆವಲಿರಬೇಕು ಈ ಮನುಷ್ಯನಿಗೆ ಅನ್ಸುತ್ತೆ ಸಂಪರ್ಕ ಮಾಡಿದ್ರೆ ಸುಳ್ಳು ಹೇಳಿದಾರೆ ನೋಟಿಸ್ ಕೊಟ್ಟಿದ್ದಾರೆ ನಾವು ನಿಮ್ಮನ್ನ ಸಂಪರ್ಕ ಮಾಡಿದ್ದು ನಿಮ್ಮನ್ನ ಭೇಟಿ ಮಾಡಿದ ಸಿನಿಮಾ ಮಾಡಬೇಕು ಅಂತ ಕೇಳಿದ್ದು ಯಾವ ದಿನ ಕೇಳಿದ್ರು ಎಲ್ಲಿ ಕೇಳಿದ್ರು ಯಾವ್ದಾರು ಅಟ್ಲೀಸ್ಟ್ ಫೋನ್ ದಾಖಲೆಗಳಿದ್ಯಾ ಮೆಸೇಜ್ ಇದೆಯಾ ಅಥವಾ ಒಂದ್ ಏನಾದ್ರು ಬರವಣಿಗೆಯಲ್ಲಿದೆಯಾ ಇಲ್ಲ ಅವ್ರ ಮುಖ ಎಲ್ಲಾರು ನಾನು ನೋಡಿದ್ದೀನಿ ಆ ಮನುಷ್ಯನ್ನ ಹಾಗಾಗಿ ಇಂಥ ಪ್ರಚಾರದ ತೆವಲಿಗೆ ಈ ಸಿನಿಮಾವನ್ನ ಏನಾದರೂ ಮಾಡಿ ತೀರ್ತೀನಿ ಅಂತ ಏನಾದ್ರು ಇದ್ರೆ ಇದನ್ನಂತೂ ನಾನಂತೂ ಜಯ ಕರ್ನಾಟಕ ಸಂಘಟನೆ ಅಂತೂ ಸಹಿಸೋದಿಲ್ಲ ಯಾವ ರೀತಿ ಸಿನಿಮಾ ಮಾಡ್ತಿರೋ ನೋಡೇ ಬಿಡ ನಮ್ಮಲ್ಲೂ ಲಕ್ಷಾಂತರ ಜನ ಕಾರ್ಯಕರ್ತರು ಪ್ರತಿ ಒಂದು ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಇದ್ದಾರೆ ಅಂತಂದಾಗ ಬನ್ನಿ ಸೋಮೇದ್ ಯಾವ ರೀತಿ ಸಿನಿಮಾ ಮಾಡ್ತೀರಾ ನೋಡೋಣ ನಮ್ ಉತ್ತರ ಕೊಡಿ ಉತ್ತರ ಕೊಟ್ಟ ನಂತರ ನಾನು ಮಾತಾಡ್ದು ಹಂಗನ್ಬಿಟ್ಟು ನಾನು ಧಮಕಿ ಆಗ್ತಾ ಇಲ್ಲ ಯಾಕೆಂತಂದ್ರೆ ಸಿನಿಮಾ ರಂಗದ ಪರವಾಗಿ ಮುತ್ತಪ್ಪರವರು ಅವರು ಸಹ ಸಿನಿಮಾಗಳನ್ನ ನಿರ್ಮಾಣ ಮಾಡಿ ಹಣವನ್ನ ಹಾಕಿ ನಿರ್ಮಾಪಕರ ಕಷ್ಟ ಏನು ಅನ್ನಂತೂ ಗೊತ್ತಿತ್ತು ನಿರ್ದೇಶಕರ ಕಷ್ಟಗಳು ಏನು ಅನ್ನಂತೂ ಗೊತ್ತಿತ್ತು ಆದ್ರೆ ಯಾರನ್ನೂ ಕೇಳದಲೆ ನೀ ಹೆಸರನ್ನ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿದ್ರೆ ನಿಮ್ಮನ್ನು ಕೇಳಿದ್ದು ಅಂತ ಹೇಳಿ ನನ್ನ ಹೆಸರು ಸಹ ತಗೊಂಡಿದ್ದಾರೆ ಅಂತಂದ್ರೆ ಇದು ಯಾವ ರೀತಿ ಈ ಮನುಷ್ಯನಿಗೆ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸಹ ನಿರ್ಮಾಪಕ ಪದ್ಮನಾಭ್ ಗೌಡ 35 ವರ್ಷದಿಂದ ಮುತ್ತಪ್ಪರೈ ಕುರಿತು ಸಿನಿಮಾ ಮಾಡಬೇಕು ಎಂದು ದಿನೇಶ್ ಬಾಬು ಸೇರಿ ಹಲವರು ಪ್ರಯತ್ನ ಮಾಡಿದ್ದರು ಆದರೆ ಮುತ್ತಪ್ಪಣ್ಣ ಅವರು ಒಪ್ಪಿರಲಿಲ್ಲ ಒಪ್ಪಿದ್ದರೆ ಅಂದೇ ಸಿನಿಮಾ ಆಗುತ್ತಿತ್ತು ನನಗೆ ಅಣ್ಣನ ಸಿನಿಮಾ ಮಾಡುವ ಆಸೆ ಇತ್ತು ನಾನು ಸುದೀಪ್ ಅಥವಾ ದರ್ಶನ್ ಅವರು ಅಣ್ಣನ ಪಾತ್ರ ಮಾಡಬೇಕು ಎಂದಿದ್ದೆ ಅಣ್ಣನಿಗೂ ಸಿನಿಮಾ ಹೀಗೆಯೇ ಬರಬೇಕು ಎನ್ನುವ ಆಸೆ ಇತ್ತು ಆಗಲೇ ನಾನು ಅಣ್ಣ ಅಂದುಕೊಂಡಿದ್ದ ರೀತಿ ಸಿನಿಮಾ ಮಾಡಬೇಕು ಎಂದು ನಿರ್ಧಾರ ಮಾಡಿದ್ದೆ ಈಗ ರವಿ ಶ್ರೀವತ್ಸ ಮಾಡಲು ಹೊರಟಿರುವುದು ಸರಿಯಲ್ಲ ಈ ಸಿನಿಮಾ ಆಗಬಾರದು ಅದಕ್ಕಾಗಿಯೇ ಪ್ರಾರಂಭದಲ್ಲಿಯೇ ಹೇಳುತ್ತಿದ್ದೇವೆ ದುಡ್ಡು ಖರ್ಚು ಮಾಡಿಕೊಳ್ಳಬಾರದು ಎನ್ನುವ ಉದ್ದೇಶ ನಮ್ಮದು ಮುತ್ತಪ್ಪಣ್ಣ ಕ್ಯಾರೆಕ್ಟರ್ಗೂ ದೀಕ್ಷಿತ್ಗೂ ಹೋಲಿಕೆ ಆಗುವುದಿಲ್ಲ 2019ರಲ್ಲಿ ಮುತ್ತಪ್ಪರೈ ವಿಲ್ ಬರೆದಿಟ್ಟಿದ್ದಾರೆ ಯಾರಾದರೂ ತಮ್ಮ ಆತ್ಮಚರಿತ್ರೆ ಆಧರಿಸಿ ಸಿನಿಮಾ ಮಾಡುವುದಿದ್ದರೆ ಅದಕ್ಕೆ ನನ್ನ ಮಕ್ಕಳಾದ ರಾಕಿ ರೈ ಮತ್ತು ರಿಕ್ಕಿ ರೈ ಅವರ ಲಿಖಿತ ಒಪ್ಪಿಗೆ ಪಡೆದುಕೊಳ್ಳತಕ್ಕದ್ದು ಎಂದು ಸೂಚಿಸಿದ್ದಾರೆ ಆದರೆ ರವಿ ಶ್ರೀವತ್ಸ ಮತ್ತು ತಂಡ ಕುಟುಂಬದಿಂದ ಯಾವುದೇ ಅನುಮತಿ ಪಡೆದಿಲ್ಲ ಹೀಗೆ ಅನುಮತಿ ಪಡೆದುಕೊಳ್ಳದೆ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಆಧರಿಸಿ ಸಿನಿಮಾ ಮಾಡುವುದು ತಪ್ಪು ಈಗ ಮುತ್ತಪ್ಪರೈ ಬಗ್ಗೆ ನೆಗೆಟಿವ್ ಆಗಿ ಸಿನಿಮಾ ಮಾಡಿದರೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತದೆ ಸಿನಿಮಾ ಮಾಡುವುದಾದರೆ ಅವರದೇ ಎಂಆರ್ ಬ್ಯಾನರ್ನಲ್ಲಿ ಸಿನಿಮಾ ಮಾಡುತ್ತಾರೆ ಇದಕ್ಕೆ ಜಯ ಕರ್ನಾಟಕ ಸಂಘಟನೆ ಮತ್ತು ಮುತ್ತಪ್ಪರೈ ಕುಟುಂಬಸ್ಥರ ಒಪ್ಪಿಗೆ ಸಿಗಬೇಕು ಆಗ ಪದ್ಮನಾಭ ಗೌಡರೇ ಸಿನಿಮಾ ಮಾಡುತ್ತಾರೆ ಒಂದು ವೇಳೆ ರವಿ ಶ್ರೀವತ್ಸ ಇದೆಲ್ಲ ವಿಘ್ನಗಳ ನಡುವೆ ಸಿನಿಮಾ ಮಾಡಿದ್ರೆ ಮುಂದೆ ಕಾನೂನಾತ್ಮಕ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟರು
ಬೇಡ ಅಂತಲ್ಲ ಅವರು ಸಿನಿಮಾ ಸ್ಟಾಪ್ ಮಾಡಲೇಬೇಕು ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ರೆ ಅವರು ಮಕ್ಕಳು ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ಸಿನಿಮಾ ಮಾಡ್ತೀನಿ ಅಂತ ನನಗೆ ಆಸೆ ಇದೆ ಮುತ್ತಪ್ಪಣ್ಣನ ಸಿನಿಮಾ ಅವತ್ತು ಹಿಂದಿ ತಮಿಳು ತೆಲುಗು ನಾಲ್ಕು ಭಾಷೆಯಲ್ಲಿ ಬರ್ತಿತ್ತು ಆ ನಾಲ್ಕು ಭಾಷೆಯಲ್ಲೇ ತೆಗಿತೀನಿ ನಾನು ಅವರ ಕುಟುಂಬದವರು ನನಗೆ ಪರ್ಮಿಷನ್ ಕೊಟ್ಟರೆ ಇಲ್ಲಾಂದ್ರೆ ನಾನು ತೆಗಿಯೋಕೆ ಬರೋದೇ ಇಲ್ಲ ಯಾಕಂದ್ರೆ ಬಿಲ್ ಆಗಿದೆ ಒಂದು ಬುಕ್ ಬರಿಬೇಕು ಅಂತ ಹೇಳಿದ್ರು ಮಕ್ಕಳು ಪರ್ಮಿಷನ್ ತಗೋಬೇಕು ಅಂತದ್ರಲ್ಲಿ ಒಂದು ಸಿನಿಮಾ ಬಯೋಪಿಕ್ ಸಿನಿಮಾ ಮಾಡಬೇಕು ಅಂತ ಅಂದ್ರೆ ನಾನು ಏಕಾಏಕಿ ಹೋಗಿ ಸಿನಿಮಾ ಮಾಡಕ್ಕಾಗಲ್ಲ ನಾನು ಇನ್ನು ಯಾಕಂದ್ರೆ ಆ ಸಿನಿಮಾ ತುಂಬಾ ದೊಡ್ಡ ಬಜೆಟ್ ಸಿನಿಮಾ ನಾನು ತುಂಬಾ ಆಸೆ ಇಟ್ಕೊಂಡಿದ್ದೀನಿ ಅದೃಷ್ಟ ಇದ್ರೆ 100% ನಿಮ್ಮ ಆಶೀರ್ವಾದ ಇದ್ರೆ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ನಮ್ಮ ಅಡ್ವೊಕೇಟ್ ಅವ್ರು ಮ್ಯಾಂಡ್ಸ್ ಅವರು